ನನಗೆ ಇನ್ನು ಬಹಳ ಸ್ಪಷ್ಟವಾಗಿ ನೆನಪಿದೆ ಕುಸುಮಾಜಿ ನಾನು ಇನ್ನೊಂದು ಚಾನೆಲ್ ಅಲ್ಲಿ ಆವಾಗ ಸೀನಿಯರ್ ಆಂಕರ್ ಆಗಿ ಕೆಲಸ ಮಾಡ್ತಾ ಇದ್ದೆ ಬಹಳ ಅನ್ಫಾರ್ಚುನೇಟ್ ಸುದ್ದಿಯನ್ನು ನಾನೇ ಅನೌನ್ಸ್ ಮಾಡಬೇಕಾಗಿ ಬಂತು ರಾಜ್ಯದ ಜನರ ಮುಂದೆ ನಾನು ಇನ್ನೂ ಕೂಡ ಅದರಿಂದ ಹೊರಗೆ ಬಂದಿಲ್ಲ ಇನ್ ಫ್ಯಾಕ್ಟ್ ನಾನು ಈ ಕ್ಷಣಕ್ಕೆ ನಿಮ್ಮನ್ನು ಮಾತಾಡಿಸುವಾಗ ಕೂಡ ಎಲ್ಲಿಯೂ ನಿಮ್ಮನ್ನು ಹರ್ಟ್ ಮಾಡಬಾರ್ದು ಮತ್ತೆ ಕೆದಕೋತಾರ ಆಗಬಾರ್ದು ಅನ್ನುವ ಒಂದು ಸಣ್ಣ ಚಿಂತನೆ ನನ್ನ ಹೃದಯದಲ್ಲಿ ಓಡ್ತಾನೆ ಇದೆ ಹಾಗಾಗಿ ಐ ಆಮ್ ರಿಯಲಿ ಬೀಯಿಂಗ್ ವೆರಿ ಕೇರ್ಫುಲ್ ಅಬೌಟ್ ಇಟ್ ಆದರೂ ನಾನು ಒಂದು ಸ್ವಲ್ಪ ಕೇಳಲೇಬೇಕು ಹಾಗಾಗಿ ದಯವಿಟ್ಟು ಕ್ಷಮಿಸಿ ನನ್ನ ಮಾತುಗಳಲ್ಲಿ ಏನಾದರೂ ತಪ್ಪು ಕಂಡು ಬಂದರೆ ಪ್ಲೀಸ್ ಪಾರ್ಡನ್ ಮೀ ಏನಂತೀರಿ ರೂಪಾ ಅವರ ಸ್ಟೇಟ್ಮೆಂಟ್ಗಳು ಬೇರೆ ಬೇರೆ ವಿಷಯಗಳು ಆಮೇಲೆ ನೀವೊಂದು ಟ್ವೀಟ್ ಮಾಡ್ತೀರಿ ಕರ್ಮ ರಿಟರ್ನ್ಸ್ ಅನ್ನೋ ಥರದಲ್ಲಿ ಟ್ವೀಟ್ ಮಾಡ್ತೀರಿ ಯಾರನ್ನೂ ಸುಮ್ಮನೆ ಬಿಡಲ್ಲ ಅಂತೀರಿ ವಾಟ್ಸ್ ಯುವರ್ ಟೇಕ್ ಅಬೌಟ್ ಇಟ್ ಕುಸುಮಾಜಿ ಸರ್ ನಾನು ಏನಿವಾಗ ರೂಪಾ ಅವರು IPS ಆಫೀಸರ್ ಇದ್ದಾರೆ ಅವರು ಮಾತಾಡಿರೋದ್ರ ಬಗ್ಗೆ ಕಮೆಂಟ್ ಮಾಡ್ಲಿಕ್ಕೆ ಹೋಗೋದಿಲ್ಲ ನನಗೆ ವೈಯಕ್ತಿಕವಾಗಿ ಅನ್ಸಿದ್ದು ಅಂತಂದ್ರೆ ನಾನು ದೇವರಲ್ಲಿ ನಂಬಿಕೆ ಇಟ್ಕೊಂಡಿರುವಂತವಳು ಫ್ರೀಡಮ್ ಆಪ್ ಅಲ್ಲಿ ಕಲ್ತು ಸಿಲ್ಕ್ ಥ್ರೆಡ್ ಜ್ಯುವೆಲರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಸಿಲ್ಕ್ ಥ್ರೆಡ್ ಜ್ಯುವೆಲರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಎಲ್ಲೋ ಒಂದ್ ಕಡೆ ನಾವು ಒಳ್ಳೇದ್ ಮಾಡ್ಲಿ ಕೆಟ್ಟದ್ ಮಾಡ್ಲಿ ಅದು ಇದೇ ಜನ್ಮದಲ್ಲಿ ನಾವು ಅನುಭವಿಸ್ಬೇಕು ಅಂತ ಅನ್ನೋದು ದೃಢವಾದ ನಂಬಿಕೆ ನನಗನ್ಸೋದು ಸೊ ನನ್ಗೆಲ್ಲೋ ಒಂದ್ ಕಡೆ ನಾನ್ ಅವತ್ತಿನ ದಿನ ಅನುಭವಿಸಿದಂತ ನೋವು ಸಮಾಜದಲ್ಲಿ ಆದಂತ ಅವಮಾನಗಳು ಸಮಾಜದ ದೃಷ್ಟಿಯಲ್ಲಿ ನನ್ನನ್ನ ನೋಡಿದಂತ ರೀತಿ ಇವೆಲ್ಲವನ್ನು ನಾನು ಅನುಭವಿಸಿದೀನಿ ಸರ್ ಎಲ್ಲೋ ಒಂದ್ ಕಡೆ ಇವತ್ತಾದಂತ ಬೆಳವಣಿಗೆಗಳು ಎಲ್ಲ ನೋಡ್ತಿದ್ದಾಗ ಅನ್ನಿಸ್ತು ಕರ್ಮ ವಿಲ್ ಡೆಫಿನೆಟ್ಲಿ ಗೆಟ್ ಬ್ಯಾಕ್ ಟು ಯು ಇವತ್ತಲ್ಲ ನಾಳೆ ಉಪ್ತಿಂದವ್ರು ನೀರು ಕುಡಿಲೇಬೇಕು ಅನ್ನೋ ಒಂದು ಅನ್ಸಿದ್ದನ್ನ ನಾನು ಟ್ವೀಟ್ ಮಾಡಿದೆ ಸರ್ ಇಫ್ ಐ ಕುಡ್ ಬಿ ಡೈರೆಕ್ಟ್ ವಿತ್ ಯು ಉಪ್ಪು ತಿಂದಿರಬಹುದಾಗಿರೋರು ಯಾರು ಅಂತ ಕೇಳಬಹುದಾ ನಾನು ಇಫ್ ಐ ಕ್ಯಾನ್ ಆಸ್ಕ್ ಯು ಓನ್ಲಿ ಇಫ್ ಐ ಕ್ಯಾನ್ ಆಸ್ಕ್ ಯು ಅದರ್ವೈಸ್ ನೋ ಪ್ರಾಬ್ಲಮ್ ಯು ಕ್ಯಾನ್ ಇಗ್ನೋರ್ ಮೈ ಕ್ವೆಶ್ಚನ್ ಸರ್ ನನಗೆ ಏನ್ ಅನ್ಸುತ್ತೆ ಅಂತಂದ್ರೆ CBI ರಿಪೋರ್ಟ್ ನಲ್ಲಿ ವಿಸ್ತಾರವಾಗಿ ಎಲ್ಲವನ್ನೂ ಹೇಳಿದ್ದಾರೆ ಯಾರು ಯಾವ ರೀತಿ ನಡ್ಕೊಂಡಿದ್ದಾರೆ ಯಾರ್ಯಾರಿಗೆ ಮೆಸೇಜ್ಗಳು ಹೋಗಿದೆ ಅನ್ನೋದೆಲ್ಲಾನು CBI ರಿಪೋರ್ಟ್ ಅಲ್ಲಿ ತನಿಖೆಯಲ್ಲಿ ಸ್ಪಷ್ಟವಾಗಿ ಬಂದಿದೆ ಎಲ್ಲೋ ನನಗೊಂದ್ ಕಡೆ ನೋವೇನು ಅಂತ ಅಂದ್ರೆ ನನಗಾದಂತ ಅನ್ಯಾಯ ಮತ್ತೊಂದು ಹೆಣ್ಮಗಳಿಗೂ ಇನ್ನೂ ನಡೆಯುತ್ತೆ ಅಂತ ಅಂದ್ರೆ ಬಹಳ ದುಃಖ ಆಗತ್ತೆ ಈ ರೀತಿಯಾದ ಒಂದು ಅನ್ಯಾಯ ಯಾರ ಜೀವನದಲ್ಲೂ ನಡಿಬಾರ್ದು ನನ್ಗಾದಂತ ನೋವು ಅವಮಾನ ಅದು ಅದು ಬೇರೆ ಯಾವ ಹೆಣ್ಮಗಳ ಜೀವನದಲ್ಲೂ ನಡಿಬಾರ್ದು ಅನ್ನೋದೊಂದಷ್ಟೇ ಬಯಸ್ತೀನಿ ಬಿಟ್ರೆ ಬೇರೆ ಏನನ್ನು ನಾನು ರಿಯಾಕ್ಟ್ ಮಾಡ್ಲಿಕ್ಕೆ ಹೋಗೋದಿಲ್ಲ ಸರ್ ಫ್ರೀಡಮ್ ಆಪ್ ಅಲ್ಲಿ ಕಲ್ತು ಸಿಲ್ಕ್ ಥ್ರೆಡ್ ಜ್ಯುವೆಲರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಸಿಲ್ಕ್ ಥ್ರೆಡ್ ಜ್ಯುವೆಲರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ